ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಲ್ ಅಬೌಟ್ ಎಜುಕೇಷನ್ ಸಾರಿ ಇದು ಹೇಳಿ ಹೇಳಿ ರೂಢಿ ಆಗಿಬಿಟ್ಟಿದೆ ಓಕೆ ಎಕ್ಸಾಮ್ ದಿನ ನೀವೇನು ಮಾಡಬೇಕು ಯಾರ್ಯಾರು ಪೇಪರ್ ಒನ್ ಅವರು ಪೇಪರ್ ಟೂ ಅವರು ಯಾ ಏನೇನು ಮಾಡಬೇಕು ಏನೇನು ತೊಗೊಂಡು ಹೋಗಬೇಕು ಹೇಳ್ತೀನಿ ಇವಾಗ ಫಸ್ಟ್ ಟೈಮ್ ಅವ್ರಿಗೆ ಇದು ಐಡಿಯಾ ಇರೋಲ್ಲ ಸೊ ಅವ್ರು ಒಂದು ಸ್ವಲ್ಪ ಟೆನ್ಸ್ಡ್ ಆಗಿದ್ದಾರೆ ಅವ್ರಿಗೋಸ್ಕರ ಈ ವಿಡಿಯೋ ಓಕೆ ಎಕ್ಸಾಮ್ ಡೇ ಫಸ್ಟ್ ಇವಾಗಲೇ ನೀವು ಹೋಗ್ಬಿಟ್ಟು ಇವತ್ತೇ ನೀವು ಎಲ್ಲ ಕ್ಲೀನಾಗಿ ಒಂದು ಜಾಗದಲ್ಲಿ ಮಡಿ ಮಡಗಿಬಿಡಿ ಓಕೆ ಹಾಲ್ ಟಿಕೆಟ್ ಫಸ್ಟ್ ಹಾಲ್ ಟಿಕೆಟ್ ಅಥವಾ ಎಂಟ್ರೆನ್ಸ್ ಟಿಕೆಟ್ ಅಡ್ಮಿಷನ್ ಟಿಕೆಟ್ ಅಂತ ಇದೆಯಲ್ಲ ಅದು ಒಂದು ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ವಾಚ್ ಹಾಕ್ಕೊಂಡ್ಲೇ ಹೋಗಬೇಕು ಕಂಪಲ್ಸರಿ ವಾಚ್ ಇರಬೇಕು ನಿಮ್ಮ ಹತ್ರ ಏನಕ್ಕೆಂದರೆ ಫೋನ್ ಒಳಗಡೆ ಅಟೆಂಡ್ ಮಾಡೋದಿಲ್ಲ ಫೋನ್ ನಿಮ್ಮ ಹತ್ರ ಇಸ್ಕೊಂಡಿರ್ತಾರೆ ಓಕೆ ಟೈಮಿಂಗ್ಸ್ ನೀವು ಪಿಕಪ್ ಮಾಡಬೇಕು ವಾಚ್ ಕಂಪಲ್ಸರಿ ಹಾಕ್ಕೊಂಡೇ ಹೋಗಬೇಕು ಥರ್ಡ್ ಟೂ ಪೆನ್ಸ್ ಅಥವಾ ಒಂದು ಮೂರು ಪೆನ್ ಇಟ್ಕೊಳ್ಳಿ ಒಂದು ಪೆನ್ಸಿಲ್ ಇರಲಿ ಏನಕ್ಕೆ ಅಂತ ಹೇಳ್ತೀನಿ ನಾನು ಫೋರ್ತ್ ಕೀಪ್ ಇಟ್ ಇನ್ ಫೈಲ್ ಸಪ್ರೇಟ್ಲಿ ಇಷ್ಟನ್ನು ಒಂದು ಫೈಲಲ್ಲಿ ಸಪ್ರೇಟಾಗಿ ಇಟ್ಕೊಳ್ಳಿ ಅಕ ಅಕಸ್ಮಾತ್ ನಿಮಗೆ ಪೆನ್ ಲೀಕ್ ಆಗುತ್ತೆ ಒಂದು ಅಡ್ಮಿಷನ್ ಟಿಕೆಟಿಗೆ ಒಂದು ಡ್ಯಾಮೇಜ್ ಮಾಡತ್ತೆ ಅನ್ನೋದಾಗಿದ್ದರೆ ಪೆನ್ ಸಪ್ರೇಟಾಗಿ ಇಟ್ಕೊಳ್ಳಿ ಪೆನ್ ಪೆನ್ಸಿಲ್ ಸಪ್ರೇಟಾಗಿ ಇಟ್ಕೊಳ್ಳಿ ಅಡ್ಮಿಷನ್ ಟಿಕೆಟ್ಗೆ ಟಚ್ ಆಗಬಾರ್ದು ಹಾಗೆ ಇಟ್ಕೊಳ್ಳಿ ಓಕೆ ಈಗ ನೀವು ಎಕ್ಸಾಮ್ ಹಾಲ್ ಹತ್ತಿರ ಹೋಗ್ತೀರಾ ಹಾಲ್ ಹತ್ತಿರ ಹೋದ್ಮೇಲೆ ಏನು ಮಾಡಬೇಕು ಫಸ್ಟ್ ಹೋಗಿದ ತಕ್ಷಣ ಒಂದು ರಿಜಿಸ್ಟರ್ ನಂಬರ್ ಚೆಕಿಂಗ್ ರಿಜಿಸ್ಟರ್ ನಂಬರ್ ಆ್ಯಂಡ್ ರೂಮ್ ಅಲಾಟ್ಮೆಂಟ್ ಯಾವ ರಿಜಿಸ್ಟರ್ ನಂಬರ್ ಇದೆ ನಿಮ್ಮದಲ್ಲಿ ಇದರಲ್ಲಿ ಅಡ್ಮಿಷನ್ ಟಿಕೆಟಲ್ಲಿ ಇರತ್ತಲ್ಲ ಆ ನಂಬರ್ನ ನಿಮಗೆ ಅಲ್ಲಿ ಬೋರ್ಡ್ ಹತ್ತು ಹೊರಗಡೆ ಒಂದು ಬೋರ್ಡ್ ಮೇಲೆ ಹಾಕಿರ್ತಾರೆ ಅಲ್ಲಿ ನೀವು ಯಾವ ರೂಮಲ್ಲಿ ಇದೆ ಅಂತಂದ್ಬಿಟ್ಟು ನೀವು ರೋಲ್ ನಂಬರ್ ಹುಡ್ಕೊಳ್ಬೇಕು ಓಕೆ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನೋಡಿ ಎಂಟರಿಂಗ್ ಇಂಟು ರೂಮ್ ರೂಮಲ್ಲಿ ಎಂಟರ್ ಆಗಬೇಕಾದ್ರೆ ನಿಮ್ಮ ಹತ್ರ ನಿಮ್ಮ ಫೋನ್ ನಿಮ್ಮ ಬುಕ್ಸ್ ಏನೇನಿದೆ ಎಲ್ಲ ಇಸ್ಕೊತಾರೆ ಚೆಕ್ ಮಾಡ್ತಾರೆ ಮತ್ತು ನೀವೇನು ಮಾಡಬೇಕಲ್ಲಿ ಪೆನ್ ಪೆನ್ಸಿಲ್ ಮತ್ತು ಅಡ್ಮಿಷನ್ ಟಿಕೆಟ್ ಇಷ್ಟೇ ನಿಮ್ಮ ಹತ್ರ ಇರೋದು ಒಂದು ವಾಚ್ ಹಾಕ್ಕೊಂಡಿರ್ತೀರಾ ಇಷ್ಟೇ ಇರಬೇಕು ನಿಮ್ಮ ಹತ್ರ ಓಕೆ ನೆಕ್ಸ್ಟ್ ಥರ್ಡ್ ರಿಜಿಸ್ಟರ್ ನಂಬರ್ ಇನ್ ಓ ಎಮ್ ಆರ್ ಶೀಟ್ ವೆರಿ ಇಂಪಾರ್ಟೆಂಟ್ ನೋಡಿ ಇದು ಒಂದು ರಿಜಿಸ್ಟರ್ ನಂಬರ್ ನಿಮಗೆ ಒಂದು ಕ್ವೆಶನ್ ಪೇಪರ್ ಕೊಡ್ತಾರೆ ಕ್ವೆಶನ್ ಪೇಪರಲ್ಲಿ ನೀವು ರಿಜಿಸ್ಟರ್ ನಂಬರ್ ಓ ಎಮ್ ಆರ್ ಶೀಟ್ದು ಮತ್ತು ಕ್ವೆಶನ್ ಪೇಪರ್ದು ರಿಜಿಸ್ಟರ್ ನಂಬರ್ ಎಂಟರ್ ಮಾಡೋದು ಅಕಸ್ಮಾತ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಿಮ್ಗೆ ಯಾರು ಅಲ್ಲಿ ಬಂದಿರ್ತಾರೆ ಇನ್ವಿಜಿಲೇಟರ್ ಇರ್ತಾರಲ್ಲ ಅವ್ರಿಗೆ ಕೇಳ್ಕೊಬೇಕು ಒಂದು ಸರಿ ಕೇಳ್ಕೊಬೇಕು ಇನ್ನೊಂದು ಈ ಥಂಬಲ್ಲಿ ಥಮ್ ತಗೊತಾರೆ ಓ ಎಮ್ ಆರ್ ಶೀಟ್ ಮೇಲೆ ಥಂಬ ಹಾಕಿ ಅಂತ ಹೇಳ್ತಾರೆ ಗಾಬರಿಯಾಗಿ ಒಂದು ಸರಿ ನೀವು ರೈಟ್ ತಂಬ್ ಹಾಕ್ಬಿಡ್ತೀರ ಒಂದು ಟೆನ್ಷನಲ್ಲಿ ಸರಿ ಲೆಫ್ಟ್ ಥಂಬ್ ಹಾಕ್ಬಿಡ್ತೀರಾ ಓಕೆ ಥಮ್ ಹಾಕಬೇಕಾದ್ರೆ ಲೆಫ್ಟ್ ಥಮ್ ಲೆಫ್ಟ್ ಥಂಬ್ ಇದೆಯಲ್ಲ ಅದನ್ನು ಹಾಕಿ ಒಂದು ಸರಿ ಸ್ಟಾರ್ಟಿಂಗಲ್ಲಿ ಸರಿ ಲಾಸ್ಟಲ್ಲಿ ಸರಿ ಎರಡು ಸರಿ ತೊಗೊತಾರೆ ಸೊ ಅವಾಗ ನೀವು ಲೆಫ್ಟ್ ಥಮ್ನ ಹಾಕಬೇಕು ಒಂದೇ ಸ ಒಂದೇ ಥಂಬಿಟ್ಕೊಳ್ಳಿ ಲೆಫ್ಟ್ ಹ್ಯಾಂಡಲ್ಲಿ ಎರಡು ಸತಿ ಹಾಕ್ತಾಗ್ಲು ಅದೇ ಹಾಕಿ ಓಕೆ ನೆಕ್ಸ್ಟ್ ಕ್ಲಾರಿಫೈ ಎನಿ ಡೌಟ್ಸ್ ಬಿಫೋರ್ ರೈಟಿಂಗ್ ಓ ಎಮ್ ಆನ್ ಓ ಎಮ್ ಆರ್ ಶೀಟ್ ಓ ಎಮ್ ಆರ್ ಶೀಟ್ ಮೇಲೆ ನಿಮಗೆ ಬರೆಯೋದು ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಒಂದ್ಸರಿ ಎಲ್ಲಿ ಇನ್ರಿಜುಲೇಟರ್ ಇರ್ತಾರಲ್ಲ ಅವ್ರಿಗೆ ಕೇಳ್ಕೊಳ್ಳಿ ಒಂದು ಸರಿ ಎಲ್ಲೆಲ್ಲಿ ಫಿಲ್ ಮಾಡಬೇಕು ಏನೇನು ಫಿಲ್ ಮಾಡಬೇಕು ಇದು ಮಾಡಿರೋದು ಕರೆಕ್ಟಾ ಮ್ಯಾಮ್ ನಾನು ಅಂತಂದ್ಬಿಟ್ಟು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ನೈನ್ ಓ ಕ್ಲಾಕಿಂದ ಫಸ್ಟ್ ಪೇಪರ್ ಅವ್ರಿಗೆ ನೈನ್ ಓ ಕ್ಲಾಕಿಂದ ಒಳಗಡೆ ಕರ್ಕೊಂಬಿಡ್ತಾರೆ ಅಂದರೆ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಕರ್ಕೊತಾರೆ ಆದರೆ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಮಾಡೋದು ನೈನ್ ಥರ್ಟಿಯಿಂದ ನೈನ್ ಥರ್ಟಿಯಿಂದ ಟ್ವೆಲ್ ಓ ಕ್ಲಾಕ್ ಏನು ಟ್ವೆಲ್ ಓ ಕ್ಲಾಕ್ವರೆಗೂ ಟು ಆ್ಯಂಡ್ ಹಾಫ್ ಅವರ್ಸ್ ಟು ಆ್ಯಂಡ್ ಹಾಫ್ ಅವರ್ಸ್ ಅಂದರೆ ಒಂದೊಂದು ಕ್ವೆಶನ್ ಪೇಪರ್ಗೆ ಅರ್ಧ ಅರ್ಧ ಗಂಟೆ ಇರುತ್ತೆ ಥರ್ಟಿ ಮಿನಿಟ್ಸ್ ಓಕೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ನೋಡಿ ಟೈಮ್ನ ಫಾಲೋ ಮಾಡಬೇಕು ಮೇಯ್ನ್ ಇಲ್ಲೇ ನೀವು ನಿಮ್ಮ ಇಲ್ಲೇ ನಿಮಗೆ ಇದಾಗೋದು ಮೇಯ್ನ್ ಟೈಮ್ ಫಾಲೋ ಮಾಡಬೇಕು ಹಾಫ್ ಅನ್ ಅವರ್ ಅರ್ಧ ಗಂಟೆಯಲ್ಲಿ ಒಂದು ಪೇಪರ್ ಮುಗಿಸ್ಬಿಡ್ಬೇಕು ಬೈ ಚಾನ್ಸ್ ಬೈ ಮಿಸ್ಟೇಕ್ ನಿಮಗೆ ಒಂದು ಥರ್ಟಿಯಿಂದ ಥರ್ಟಿ ಫೈವ್ ಮಿನಿಟ್ಸ್ ಆದರೂ ಪರವಾಗಿಲ್ಲ ಗಾಬರಿ ಆಗ್ಬಿಡಿ ಅಯ್ಯೋ ಜಾಸ್ತಿ ಆಗಿಬಿಡ್ತು ಫೈವ್ ಮಿನಿಟ್ಸ್ ಅಂತ ಅಂದ್ಬಿಟ್ಟು ಗಾಬರಿ ಆಗೋಗ್ಬಿಡಿ ಯಾಕಂದರೆ ಒಂದೊಂದು ಈಸಿ ಇರತ್ತಲ್ಲ ಆ ಸಬ್ಜೆಕ್ಟ್ಸಿಗೆ ನೀವೇನು ಮಾಡ್ತೀರಾ ಬೇಗ ಬೇಗ ಕವರ್ ಮಾಡಿಬಿಡ್ತೀರಾ ಒಂದು ನನಗೆ ಹಿಂಟ್ಸ್ ಕೊಟ್ಟಿದ್ದೀನಲ್ಲ ನಿಮಗೆ ಆ ಕ್ವಶನಲ್ಲಿ ಒಂದು ಎ ನಾಲೆಜ್ ಅಂತ ಬಂದಿದ್ದ ತಕ್ಷಣ ಅದಕ್ಕೆ ಒಂದು ಸೆಕೆಂಡಲ್ಲೇ ಒಂದು ಟೈಮ್ ಮಾಡಿ ಆನ್ಸರ್ ಮಾಡಿಬಿಡ್ತೀರಾ ಸೊ ಆ ಥರ ಈಸಿರೋ ಕ್ವೆಶನ್ಸ್ಗೆ ಒಂದು ಸೆಕೆಂಡಲ್ಲೇ ಆಗಿಬಿಡುತ್ತೆ ಸೊ ಡೋಂಟ್ ವರಿ ತರ್ಟಿ ಟು ಥರ್ಟಿ ಫೈವ್ ಮಿನಿಟ್ಸ್ ಅಷ್ಟು ಆದರೂ ಪರವಾಗಿಲ್ಲ ಥರ್ಟಿ ಫೈವ್ ಮಿನಿಟ್ಸ್ ಆದರೂ ಪರವಾಗಿಲ್ಲ ನೋ ಟೆನ್ಷನ್ ಕರೆಕ್ಟಾಗಿ ನೈನ್ ಥರ್ಟಿಯಿಂದ ನೈನ್ ಥರ್ಟಿಯಿಂದ ಟೆನ್ವರೆಗೂ ಪೇಪರ್ ಒನ್ಗೆ ಅವ್ರಿಗೆ ಹೇಳ್ತಿರೋದು ನೈನ್ ಥರ್ಟಿಯಿಂದ ಟೆನ್ವರೆಗೂ ಒನ್ ಹಾಫ್ ಆನ್ ಅವರ್ ಫಸ್ಟ್ ಲ್ಯಾಂಗ್ವೇಜ್ ಇದೆಯಲ್ಲ ಅದು ಆಗಿಬಿಡಬೇಕು ನಾನು ನಿಮಗೆ ಟಿಪ್ಸ್ ಸಾಲ್ವ್ ಮಾಡೋಕ್ಕೆ ಹೇಳಿದ್ನಲ್ಲ ಇಂಗ್ಲೀಷ್ ಪ್ಯಾಸೇಜ್ ಇರತ್ತಲ್ಲ ಫಸ್ಟ್ ಅಥವಾ ನಿಮಗೆ ಫಸ್ಟ್ ಕನ್ನಡ ಲ್ಯಾಂಗ್ವೇಜ್ ಅವರಾಗಿದ್ದರೆ ಕನ್ನಡದು ಒಂದು ಪ್ಯಾಸೇಜ್ ಇರತ್ತಲ್ಲ ಫಸ್ಟ್ ಅದನ್ನು ಪ್ಯಾಸೇಜ್ ಮಾಡೋಕ್ಕೆ ಆಲ್ರೆಡಿ ನನಗೆ ಟಿಪ್ಸ್ ಹೇಳ್ಕೊಟ್ಟಿದ್ದೀನಿ ನಿಮಗೆ ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ದೇನಲ್ವ ನಿಮಗೆ ಓ ಎಮ್ ಆರ್ ಶೀಟ್ ಇಟ್ಕೊಂಡಿರ್ತೀರ ಸೊ ಫಸ್ಟ್ ಥರ್ಟಿ ಕ್ವೆಶನ್ಸ್ನ ಕ್ವೆಶನ್ ಪೇಪರಲ್ಲಿ ನೀವು ಆನ್ಸರ್ ಟಿಕ್ ಮಾಡ್ಕೊಂಡಿರ್ತೀರಾ ಪೆನ್ಸಿಲಲ್ಲಿ ಪೆನ್ಸಿಲಲ್ಲಿ ಏನು ಮಾಡ್ತೀರಾ ಕ್ವೆಶನ್ ಪೇಪರ್ ಮೇಲೆ ಟಿಕ್ ಮಾಡ್ಕೊಂಡಿರ್ತೀರಾ ಫಸ್ಟ್ ಕ್ವಶನ್ಗೆ ಥರ್ಡ್ ಆಪ್ಷನ್ ಓಕೆ ಅಂತಂದ್ಬಿಟ್ಟು ಒಂದು ಥರ್ಟಿ ಕ್ವಶನ್ ಫುಲ್ ಒಂದು ಸಬ್ಜೆಕ್ಟಿಂದು ಟಿಕ್ ಮಾಡ್ಕೊಂಡಿರ್ತೀರಾ ಯಾವುದ್ರ ಮೇಲೆ ಕ್ವಶನ್ ಪೇಪರ್ ಮೇಲೆ ಆಮೇಲೆ ನೀವು ಅದನ್ನು ನೋಡ್ಕೊಂಡು ನೋಡಿಕೊಂಡು ಓ ಎಮ್ ಆರ್ ಶೀಟ್ ಮೇಲೆ ಫಿಲ್ ಮಾಡ್ತೀರಾ ಓ ಎಮ್ ಆರ್ ಶೀಟಲ್ಲಿ ಫಿಲ್ ಮಾಡಬೇಕಾದ್ರೆ ಆ ಸರ್ಕಲಿಂದ ಹೊರಗಡೆ ಹೋಗಬಾರ್ದು ಮಾರ್ಕ್ ಸರ್ಕಲಿಂದ ಹೊರಗಡೆ ಹೋಗಬಾರ್ದು ಓಕೆ ಫೋರ್ತ್ ಪಾಯಿಂಟ್ ನೋಡಿ ಫೋರ್ತ್ ಪಾಯಿಂಟ್ ಡೋಂಟ್ ಸಿ ಹಿಯರ್ ಆ್ಯಂಡ್ ದೇರ್ ಫಾರ್ ಒನ್ ಮಿನಿಟ್ ಆಲ್ಸೋ ನನ್ನ ನೆನಪಿಗೆ ಬರೋಲ್ಲ ಅಂತ ಇದೆಲ್ಲ ಪಾಯಿಂಟ್ಸ್ ಥರ ಕೊಟ್ಟಿದ್ದೀನಿ ಒಂದು ನಿಮಿಷನೂ ನೀವು ಆ ಕಡೆ ಈ ಕಡೆ ನೋಡಬಾರ್ದು ನೀವು ರೂಮಲ್ಲಿ ಯಾರೂ ಇಲ್ಲ ನಾನು ನನ್ನ ಕ್ವಶನ್ ಪೇಪರ್ ನನ್ನ ಓ ಎಮ್ ಆರ್ ಶೀಟ್ ಅಷ್ಟೇ ಅಂದ್ಕೊಬೇಕು ಆ ಕಡೆ ಈ ಕಡೆ ನೋಡಿದ್ರೆ ಏನು ಪ್ರಯೋಜನ ಇಲ್ಲ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ ಸುಮ್ಮನೆ ನೀವಾಯಿತು ನಿಮ್ಮ ಪೇಪರ್ ಆಯಿತು ಕ್ವಶನ್ ಪೇಪರ್ ಓ ಎಮ್ ಆರ್ ಶೀಟ್ ಅಷ್ಟೇ ಫಿಫ್ತ್ ಕ್ವೆಶನ್ ಪೇಪರ್ ಓ ಎಮ್ ಆರ್ ಶೀಟ್ ಆ್ಯಂಡ್ ವಾಚ್ ವಾಚ್ ಮೇಲೆ ನೋಡ್ತಾ ಇರಬೇಕು ವಾಚ್ ಅಂದರೆ ಟೈಮ್ ನೋಡ್ತಾ ಇರಬೇಕು ಟೈಮ್ ಇದೆಯಾ ಅಂತಂದ್ಬಿಟ್ಟು ಒಂದು ಬೇಗ ಬೇಗ ಏನಕ್ಕೆಂದರೆ ಅಯ್ಯೋ ಇಷ್ಟೊಂದು ಟೈಮ್ ಆಗಿದೆ ಅಂತ ಗೊತ್ತೇ ಆಗಲ್ಲ ನಿಮಗೆ ಪ್ಯಾಸೇಜ್ ಓದ್ತಾ ಇದ್ದರೆ ಅಲ್ಲೇ ಟೈಮ್ ಕನ್ಸ್ಯೂಮ್ ಆಗಿಬಿಡತ್ತೆ ಇವಾಗ ಇದು ನೋಡಿ ಅಡ್ಮಿಷನ್ ಟಿಕೆಟ್ ಇದು ಯಾರ್ದೋ ಇದು ಜೆರಾಕ್ಸ್ ಇದು ಈ ಥರ ಇರುತ್ತೆ ಕಲರ್ ಬೇರೆ ಥರ ಐತೆ ಇವಾಗ ನಿಮ್ಮ ಅಡ್ಮಿಷನ್ ಟಿಕೆಟ್ ನೋಡಿ ನೀವು ಎತ್ಕೊಂಡು ಅದರಲ್ಲಿ ನೀವು ಪೇಪರ್ ಒನ್ ಅವ್ರದಿದ್ದು ಫಸ್ಟ್ ಲ್ಯಾಂಗ್ವೇಜ್ ಇಲ್ಲಿ ಇಂಗ್ಲೀಷ್ ಇದೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದೆ ಇಲ್ಲಿ ನಿಮ್ಮದು ಯಾವುದಿದೆ ನೋಡಿ ನೀವು ಫಸ್ಟ್ ಲ್ಯಾಂಗ್ವೇಜ್ ಯಾವುದಿದೆ ಅಕಸ್ಮಾತ್ ನಿಮಗೆ ಕನ್ನಡ ಅಂತ ಇದ್ದರೆ ಫಸ್ಟ್ ಲ್ಯಾಂಗ್ವೇಜ್ ನೀವು ಕ್ವಶನ್ ಪೇಪರಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಟೆಂಡ್ ಮಾಡಬೇಕು ಅಲ್ಲಿ ಲ್ಯಾಂಗ್ವೇಜ್ ಒನ್ ಅಂತ ಇರುತ್ತೆ ಪಾರ್ಟ್ ಒನ್ ಅಂತ ಇರುತ್ತೆ ಕ್ವೆಶನ್ ಪೇಪರ್ ಮೇಲೆ ಸೊ ಪಾರ್ಟ್ ಒನ್ ಅಂದರೆ ನೀವು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡಿದ್ರೆ ಅದನ್ನು ಅಟೆಂಡ್ ಮಾಡಿ ಪಾರ್ಟ್ ಒನ್ ಇಂಗ್ಲೀಷ್ ತೊಗೊಂಡಿದ್ರೆ ಪಾರ್ಟ್ ಒನ್ ಇಂಗ್ಲೀಷ್ನ ಅಟೆಂಡ್ ಮಾಡಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನ ನೋಡಿ ಇಲ್ಲಿ ಕೆಳಗಡೆ ಟೈಮಿಂಗ್ಸ್ ಇದೆ ಟು ಆ್ಯಕ್ಚುಲಿ ಇದು ಟೂ ತೌಸಂಡ್ ನೈನ್ಟೀನ್ದು ಇವಾಗ ನಿಮ್ಮ ಅಡ್ಮಿಷನ್ ಟಿಕೆಟಲ್ಲಿ ಒಂದು ಸರಿ ಟೈಮ್ ಚೆಕ್ ಮಾಡ್ಕೊಳ್ಳಿ ಟೈಮ್ ಎಷ್ಟಿದೆ ಅಂತಂದ್ಬಿಟ್ಟು ಟೈಮ್ ಚೆಕ್ ಮಾಡ್ಕೊಳ್ಳಿ ಅದ್ರ ಪ್ರಕಾರ ನೀವು ಅಟೆಂಡ್ ಮಾಡಬೇಕಾಗತ್ತೆ ಓಕೆ ಪೇಪರ್ ಒನ್ ಅವರು ಫಸ್ಟ್ ನಾನು ಏನು ಹೇಳಿದೆ ಅಟೆಂಡ್ ಫಸ್ಟ್ ಲ್ಯಾಂಗ್ವೇಜ್ ನೀವು ಫಸ್ಟ್ ಲ್ಯಾಂಗ್ವೇಜ್ ಅಡ್ಮಿಷನ್ ಟಿಕೆಟಲ್ಲಿ ನೋಡ್ಕೊಳ್ಳಿ ಯಾವ್ದಿದೆ ಅಂತ ಅಂದ್ಬಿಟ್ಟು ಅದನ್ನು ಫಸ್ಟ್ ಲ್ಯಾಂಗ್ವೇಜ್ ಕ್ವೆಶನ್ ಪೇಪರಲ್ಲಿ ಫಸ್ಟ್ ಸ್ಟಾರ್ಟಿಂಗೇ ಇರುತ್ತೆ ನೀವು ಯಾವ್ದು ತೊಗೊಂಡಿರ್ತೀರ ಅದು ಸ್ಟಾರ್ಟಿಂಗೇ ಇರುತ್ತೆ ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೆ ಸೊ ಇವಾಗ ನೀವು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡಿದ್ರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಟೆಂಡ್ ಮಾಡಿ ಅಥವಾ ಹಿಂದಿ ಅಥವಾ ಇಂಗ್ಲೀಷ್ ಯಾವ್ದು ತೊಗೊಂಡಿರ್ತೀರಾ ಅದು ಫಸ್ಟ್ ಅಟೆಂಡ್ ಮಾಡಿ ಓಕೆ ಸೆಕೆಂಡ್ ಏನು ಮಾಡಬೇಕು ಸೆಕೆಂಡ್ ಪಾರ್ಟ್ ಟೂ ಅಂತ ಇರತ್ತೆ ಪಾರ್ಟ್ ಟೂ ಯಾವುದಿರತ್ತೆ ಇರುತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಅಥವಾ ಇಂಗ್ಲೀಷ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ನೀವು ಯಾವ್ದು ಅದಿರುತ್ತೆ ಅದಾದ ಮೇಲೆ ಪೇಪರ್ ಒನ್ ಅವ್ರಿಗೆ ಇದು ಹೇಳ್ತಾ ಇರೋದು ಅದಾದಮೇಲೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡೋಗಾಜಿ ಅಂತ ಇರತ್ತೆ ಅದನ್ನು ಅಟೆಂಡ್ ಮಾಡಬೇಕು ನೀವು ಇಂಗ್ಲೀಷ್ ಅಲ್ಲಿ ಆಗಿದ್ರೆ ಇಂಗ್ಲೀಷಲ್ಲಿ ಇರೋ ಇರೋ ಕ್ವಶನ್ಸ್ನ ಅಟೆಂಡ್ ಮಾಡಬೇಕು ಕನ್ನಡ ಮೀಡಿಯಮ್ ಅವರಾಗಿದ್ದರೆ ಕನ್ನಡ ಅಲ್ಲಿರೋ ಕ್ವೆಶನ್ಸ್ ಅಟೆಂಡ್ ಮಾಡಬೇಕು ಆ್ಯಕ್ಚುಲಿ ಕನ್ನಡ ಮೀಡಿಯಮ್ ಅವ್ರಿಗೆ ಸಪ್ರೇಟ್ ಕ್ವೆಶನ್ ಪೇಪರ್ ಇರುತ್ತೆ ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಬರೀ ಇಂಗ್ಲೀಷಲ್ಲೇ ಇರುತ್ತೆ ಡೋಂಟ್ ವರಿ ಓಕೆ ಕ್ವೆಶನ್ಸ್ ಇಂಗ್ಲೀಷ್ ಮೀಡಿಯಮ್ ಅವರಾಗಿದ್ದರೆ ನೀವು ಇಂಗ್ಲೀಷ್ ಮೀಡಿಯಮ್ದೇ ಕ್ವೆಶನ್ಸ್ ಕೊಟ್ಟಿರ್ತಾರೆ ಎರಡೂ ಎರಡು ಎರಡೂ ಕೊಟ್ಟಿರೋಲ್ಲ ಕನ್ನಡ ಇಂಗ್ಲೀಷ್ ಎರಡೂ ಕೊಟ್ಟಿರಲ್ಲ ಓಕೆ ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ನೋಡಿ ಮ್ಯಾಥ್ಸ್ ಸೈಕಾಲಜಿ ಆದಮೇಲೆ ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಜಿ ಆದಮೇಲೆ ಮ್ಯಾಥ್ಸ್ ಇರುತ್ತೆ ಸೊ ಮ್ಯಾಥ್ಸ್ ಈಸಿ ಅನ್ನೋ ಹಾಗಿದ್ರೆ ನೀವು ಮ್ಯಾಥ್ಸನ್ನ ಮಾಡ್ಕೊಳ್ಳಿ ಅಕಸ್ಮಾತ್ ನಿಮಗೆ ಮ್ಯಾಥ್ಸ್ ಕಷ್ಟ ಅನಿಸಿದ್ರೆ ಫಸ್ಟು ಫಿಫ್ಟೀನ್ ಕ್ವಶನ್ಸ್ಗೆ ಓ ಎಮ್ ಆರ್ ಶೀಟಲ್ಲಿ ಸ್ವಲ್ಪ ಜಾಗ ಬಿಟ್ಟಿರಿ ಅಲ್ಲಿ ಕ್ವೆಶನ್ ನಂಬರ್ ಇರುತ್ತಲ್ಲ ಕ್ವಶನ್ ಪೇಪರಲ್ಲಿ ಕ್ವೆಶನ್ ನಂಬರ್ ಇರುತ್ತೆ ಅಲ್ಲಿ ಎಷ್ಟೋ ಇರುತ್ತೆ ಅಲ್ಲಿಂದ ಪೆಡಗಾಜಿ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಮ್ಯಾಥ್ಸ್ ಫಿಫ್ಟೀನ್ ಕ್ವೆಶನ್ಸ್ ಆದಮೇಲೆ ನೀವು ಒಂದು ಪೆಡಗಾಜಿ ಸಿಗುತ್ತೆ ಮ್ಯಾಥ್ಸ್ ಪೆಡಗಾಜಿ ಕ್ವಶನ್ಸ್ ಸಿಗುತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಿರಲ್ಲ ಅದರಲ್ಲಿ ಗಣಿತ ಬೋಧನಾ ಶಾಸ್ತ್ರ ಇರುತ್ತೆ ಅದನ್ನು ಫಸ್ಟ್ ಅಟೆಂಡ್ ಮಾಡಿಬಿಡಿ ಅಲ್ಲಿಂದ ಲಾಸ್ಟಲ್ಲಿ ಇ ವಿ ಎಸ್ ಇರುತ್ತೆ ಸೊ ಮ್ಯಾಥ್ಸ್ ಆದಮೇಲೆ ಇ ವಿ ಎಸ್ ಕ್ವೆಶನ್ಸ್ ಅಟೆಂಡ್ ಮಾಡಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಬನ್ನಿ ಮ್ಯಾಥ್ಸ್ ಪ್ರಾಬ್ಲಮ್ಸ್ ಮಾಡೋದಕ್ಕೆ ಏನಕ್ಕೆ ಮ್ಯಾಥ್ ಮ್ಯಾಥ್ಸ್ ಪ್ರಾಬ್ಲಮ್ಸ್ ಮಾಡೋಕ್ಕೆ ಟೈಮ್ ವೇಸ್ಟ್ ಆಗಿಬಿಡತ್ತೆ ಟೈಮ್ ಜಾಸ್ತಿ ಆಗುತ್ತೆ ಓಕೆ ನಿಮಗೆ ಈಸಿ ಅಂದರೆ ಫಸ್ಟ್ ಮಾಡ್ಕೊಳ್ಳಿ ಲೈನಾಗೆ ಮಾಡ್ಕೊಂಡು ಬನ್ನಿ ಇನ್ನೊಂದು ಪ್ಯಾಸೇಜ್ ಸಾಲ್ವ್ ಮಾಡೋದು ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ನಿಮಗೆ ಪ್ಯಾಸೇಜ್ ಹೇಗೆ ಸಾಲ್ವ್ ಮಾಡ್ತೀರಾ ಅಂತಂದ್ಬಿಟ್ಟು ಸೊ ಅಲ್ಲಿ ನೀವು ಪ್ಯಾಸೇಜಲ್ಲಿ ಕನ್ನಡ ಪ್ಯಾಸೇಜ್ ಆದರೂ ಆಗಿರಲಿ ಇಂಗ್ಲೀಷ್ ಪ್ಯಾಸೇಜ್ ಆದರೂ ಆಗಿರಲಿ ಯಾವ ಲ್ಯಾಂಗ್ವೇಜಲ್ಲಾದರೂ ಆಗಿರಲಿ ಪ್ಯಾಸೇಜ್ ನಾನು ಹೇಳ್ಕೊಡಿಟ್ಟಿರೋ ಟಿಪ್ಸನ್ನ ಫಾಲೋ ಮಾಡ್ಕೊಳ್ಳಿ ಓಕೆ ಸೇಮ್ ಪೇಪರ್ ಟು ಅವ್ರಿಗೂ ಅಷ್ಟೇ ಅವ್ರಿಗೆ ಆಫ್ಟರ್ನೂನ್ ಸೆಷನ್ ಇರುತ್ತೆ ಆ್ಯಕ್ಚುಲಿ ನೀವು ನಿಮ್ಮ ಅಡ್ಮಿಷನ್ ಟಿಕೆಟಲ್ಲಿ ಟೈಮಿಂಗ್ಸ್ ನೋಡ್ಕೋಬೇಕು ಪೇಪರ್ ಒನ್ ಆದರೂ ಆಗಿರಲಿ ಪೇಪರ್ ಟೂ ಆದರೂ ಆಗಿರಲಿ ನಿಮ್ಮ ಅಡ್ಮಿಷನ್ ಟಿಕೆಟಲ್ಲಿ ಟೈಮ್ ನೋಡ್ಕೊಳ್ಳಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಇದೆ ಅಂತಂದ್ಬಿಟ್ಟು ಆ ಟೈಮ್ಕಿನ್ನ ನೀವು ಹಾಫ್ ಆನ್ ಅವರ್ ಮುಂಚೆ ಒಳಗಡೆ ರೂಮಲ್ಲಿ ಕರ್ಕೊತಾರೆ ನಿಮಗೆ ಒಂದು ಹಾಫ್ ಆನ್ ಅವರ್ ಮುಂಚೆ ರೂಮಲ್ಲಿ ಹೋಗಬೇಕು ಏನಕ್ಕೆ ಅಂದರೆ ಒಂದು ಟೈಮ್ ಕೊಡ್ತಾರೆ ಏನೇನು ಮಾಡಬೇಕು ಏನೇನು ಇಲ್ಲ ಅಂತಂದ್ಬಿಟ್ಟು ಅದೆಲ್ಲ ಹೇಳೋದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಟ್ಟಿರ್ತಾರೆ ಸೇಮ್ ಪೇಪರ್ ಟು ಅವ್ರಿಗೂ ಫಸ್ಟ್ ಲ್ಯಾಂಗ್ವೇಜ್ ನಿಮ್ಮ ಹಾಲ್ ಟಿಕೆಟಲ್ಲಿ ಅಡ್ಮಿಷನ್ ಟಿಕೆಟಲ್ಲಿ ಏನಿದೆಯೋ ಫಸ್ಟ್ ಲ್ಯಾಂಗ್ವೇಜ್ ಅಂತ ಅಂದ್ಬಿಟ್ಟು ಅದನ್ನು ನೀವು ಅಟೆಂಡ್ ಮಾಡಬೇಕು ನೀವು ಸೆಕೆಂಡ್ ಲ್ಯಾಂಗ್ವೇಜ್ ಹಾಲ್ ಟಿಕೆಟಲ್ಲಿ ಏನು ಕೊಟ್ಟಿರ್ತೀರೋ ಅದನ್ನು ಅಟೆಂಡ್ ಮಾಡಬೇಕು ಅದಾದಮೇಲೆ ಸ್ಟೈಲ್ ಡೆವಲಪ್ಮೆಂಟ್ ಬಡೋಗಾಜಿ ಇರುತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಅದಾದಮೇಲೆ ಮ್ಯಾಥ್ಸ್ ಸೈನ್ಸ್ ತೊಗೊಂಡಿದ್ರೆ ನೀವು ಹಾಲ್ ಟಿಕೆಟಲ್ಲಿ ಮ್ಯಾಥ್ಸ್ ಸೈನ್ಸ್ ಅವರಾಗಿದ್ದರೆ ಮ್ಯಾಥ್ಸ್ ಸೈನ್ಸ್ ಕ್ವೆಶನ್ಸ್ ಅಟೆಂಡ್ ಮಾಡಬೇಕು ಮತ್ತು ಸೋಷಲ್ ಸೈನ್ಸ್ ಅವರಾಗಿದ್ದರೆ ನೀವು ಸೋಷಲ್ ಸೈನ್ಸ್ ಅಟೆಂಡ್ ಮಾಡಬೇಕು ಮ್ಯಾಥ್ಸ್ ಸೈನ್ಸ್ ಎರಡು ಸೇರಿಸಿ ಸಿಕ್ಸ್ಟಿ ಮಾರ್ಕ್ಸ್ ಇರುತ್ತೆ ಆದರೆ ಪೆಡಗಾಜಿ ಮಾತ್ರ ಮ್ಯಾಥ್ಸ್ ಟೆನ್ ಮಾರ್ಕ್ಸ್ ಸೈನ್ಸ್ ಟೆನ್ ಮಾರ್ಕ್ಸ್ ಇರುತ್ತೆ ಪೆಡಗಾಜಿ ಅಂದರೆ ಬೋಧನಾಶಾಸ್ತ್ರ ಇರುತ್ತಲ್ಲ ಟೆನ್ ಟೆನ್ ಮಾರ್ಕ್ಸ್ ಇರುತ್ತೆ ಮ್ಯಾಥ್ಸು ಮತ್ತು ಸೈನ್ಸ್ ಅವ್ರಿಗೆ ಆದರೆ ಪೇಪರ್ ಒನ್ ಅವ್ರಿಗೆ ಫಿಫ್ಟೀನ್ ಫಿಫ್ಟೀನ್ ಮಾರ್ಕ್ಸ್ ಇರುತ್ತೆ ಬೋಧನಾಶಾಸ್ತ್ರ ಓಕೆ ಫ್ರೆಂಡ್ಸ್ ಯಾರು ಗಾಬರಿ ಆಗಬೇಡಿ ಏನಕ್ಕೆ ನಾನು ಕೂಡ ಎಕ್ಸಾಮ್ಸ್ನ ಫೇಸ್ ಮಾಡಿದ್ದೀನಿ ನಾನು ಕೂಡ ಇದ್ದೆ ಯಾರೂ ಅಳ್ಬೇಡಿ ಏನು ಗಾಬರಿ ಮಾಡ್ಕೊಬೇಡಿ ಟೆನ್ಷನ್ ಇದ್ದರೆ ಏನೂ ಮಾಡೋಕ್ಕಾಗೋದಿಲ್ಲ ಕೂಲಾಗಿ ನೀವು ಒಂದು ಪೇರೆಂಟ್ಸ್ ನಿಮ್ಮ ಪೇರೆಂಟ್ಸ್ಗೆ ಹೇಳಿ ಪ್ರೇ ಮಾಡ್ತಾರೆ ಗಾಡ್ ಮೇಲೂ ಬಿಲೀವ್ ಮಾಡಬೇಕು ಅವ್ರು ಪ್ರೇ ಮಾಡ್ತಾರೆ ಒಂದು ಧೈರ್ಯದಿಂದ ಹೋಗಿ ಏನಕ್ಕೆಂದರೆ ನೀವು ಒಂದು ಚಿಕ್ಕ ಮಕ್ಕಳಲ್ಲ ನೀವು ಈ ಮೆಚೂರ್ ಆಗಿದ್ದೀರಾ ದೊಡ್ಡವರಾಗಿದ್ದೀರಾ ಸೊ ನೀವೇ ಒಂದು ಸ್ವಲ್ಪ ಧೈರ್ಯ ತಂದ್ಕೊಬೇಕು ನಿಮ್ಮಲ್ಲಿ ಗೊತ್ತು ನನಗೆ ಬಹಳ ಲೇಡೀಸ್ಗೆ ಪ್ರಾಬ್ಲಮ್ಸ್ ಇದೆ ಮನೇಲಿ ಪ್ರಾಬ್ಲಮ್ಸ್ ಇರುತ್ತೆ ಜಾಯಿಂಟ್ ಫ್ಯಾಮಿಲೀಸ್ ಇರುತ್ತೆ ಆ ಥರ ಎಲ್ಲ ಸೊ ಅದೆಲ್ಲ ಸೈಡಲ್ಲಿ ಇಟ್ಬಿಟ್ಟು ನೋಡಿ ಒಂದು ನನ್ನ ಈ ಕೊಟ್ಟು ನೋಡಿಬಿಟ್ರೆ ನೀವು ಲೈಫಲ್ಲಿ ಎಲ್ಲಿ ಬೇಕಾದರೂ ಅಚೀವ್ ಮಾಡ್ಕೊಂಡು ಹೋಗ್ತೀರಾ ನೋಡಿ ಏನಂದರೆ ನಮಗೆ ದೇವರು ಏನೋ ಒಂದು ನಮಗೋಸ್ಕರ ಯಾವುದೋ ಒಂದು ಒಳ್ಳೆ ಪ್ಲ್ಯಾನ್ ಮಾಡಿರ್ತಾನೆ ನಮ್ಮ ಲೈಫ್ ಇಲ್ಲೇ ಎಂಡ್ ಆಗೋದಿಲ್ಲ ಇದಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಮಾಡಿ ನಿಮ್ಮ ಏಜ್ ಆಗಿಬಿಟ್ರೆ ನನ್ನ ಲೈಫಲ್ಲಿ ಇಷ್ಟೇ ಇತ್ತು ಅಷ್ಟೇ ನನ್ನ ಅದೃಷ್ಟ ಚೆನ್ನಾಗಿಲ್ಲ ಆ ಥರ ಬ್ಲೇಮ್ ಮಾಡಬೇಡಿ ಏನಕ್ಕೆಂದರೆ ಗಾಡ್ ನಿಮಗೋಸ್ಕರ ಒಳ್ಳೆ ಪ್ಲ್ಯಾನ್ ಮಾಡಿರ್ತಾನೆ ಎಲ್ಲ ಏನೇನಾಗುತ್ತೋ ಎಲ್ಲ ಒಳ್ಳೇದಕ್ಕೆ ಆಗೋದು ಓಕೆ ಡೋಂಟ್ ವರಿ ಬಿ ಕೂಲ್ ಸ್ಟಡಿ ವೆಲ್ ವಿಶ್ ಯು ಆಲ್ ದ ಬೆಸ್ಟ್ ಮೈ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಥ್ಯಾಂಕ್ ಯು ಆಲ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಥ್ಯಾಂಕ್ ಯು ಒನ್ಸ್ ಅಗೇನ್